ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮತಿ. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವುಗಳು ಕೂಡ ತುಂಬ ತುಂಬ ಚೆನ್ನಾಗಿರ್ತೀರ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ, ನೀವು ಟೈಟಲ್ ನೋಡಿರ್ಬೋದು. ನಾನು ನರ್ಸರಿಯಿಂದ ತರಿಸ್ಕೊಂಡಂಥ ಗಿಡಗಳ ಬಗ್ಗೆ ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತೀನಿ ನಿಮಗೆ. ಯಾಕಂತೇಳಿ ನಿಮಗೂ ಇಷ್ಟ ಆದರೆ ನೀವು ತರಿಸ್ಕೊಬೋದು. ಹೇಗಿದೆ, ಎಲ್ಲಿಂದ ತರಿಸ್ಕೊಂಡೆ, ಇದಕ್ಕೆ ಎಷ್ಟು ಕಾಸ್ಟ್ ಆಯಿತು, ಯಾವ ಥರ ನೆಟ್ಟಿದ್ದೀನಿ, ಇದೆಲ್ಲದರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ ನಾನು ನಿಮಗೆ ವಿಡಿಯೋದಲ್ಲಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ನೀವು ತರಿಸ್ಕೊಬೇಕಂದ್ರೆ ನನ್ನ ಹತ್ರ ಕೇಳಿ, ನಾನು ಫೋನ್ ನಂಬರ್ ಕೊಡ್ತೀನಿ, ನೀವು ಕೂಡ ತರಿಸ್ಕೊಬೋದು. ಫ್ರೆಂಡ್ಸ್, ಇನ್ನೊಂದು ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಏನಂತೇಳಿದರೆ ಈ ವಿಡಿಯೋ ನಾನು ನರ್ಸರಿಯವರು ದುಡ್ಡು ಕೊಟ್ಟಾಗಲಿ ಅಥವಾ ಗಿಡಗಳು ಫ್ರೀಯಾಗಿ ಕಳಿಸ್ಕೊಟ್ಟಿದ್ದಾಗಲಿ ಈ ವಿಡಿಯೋ ಮಾಡ್ತಾಯಿಲ್ಲ. 100% ನಾನು ದುಡ್ಡು ಕೊಟ್ಟು ತರಿಸ್ಕೊಂಡಂಥ ಗಿಡಗಳಿವು ನೋಡಿ. ಪ್ಯಾಕಿಂಗ್ ಮಾತ್ರ ಹೀಗೆ ಬಂದಿದೆ ನರ್ಸರಿ, ಇದು ಕೂಡ ನಿಮಗೆ ಕಾಣಿಸಿರ್ಬೋದು. ಅದರಲ್ಲಿ ಹೊರಗಡೆದ ಸ್ವಲ್ಪ ಪೇಪರ್ ಮಾತ್ರ ಮೆತ್ತಗಾಗಿದೆ, ಯಾಕಂತೇಳಿ ಗಿಡಗಳು ಲೈವ್ ಗಿಡಗಳಲ್ಲ ಅದು. ಅದು ಸ್ವಲ್ಪ ಒದ್ದೊದ್ದೆ, ಅದು ಹೇಗಿದ್ದರೂ ಅದು ಸ್ವಲ್ಪ ನೀರಿನಂಶ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮೆತ್ತಗಾಗಿದೆ. ಗಿಡಗಳು ಹೇಗಿದೆ ನೋಡಿದರೆ ಮಾತ್ರ ನೀವು ತುಂಬ ಆಶ್ಚರ್ಯ ಪಡ್ತೀರಾ. 10 ರೂಪಾಯಿಗೆ 15 ರೂಪಾಯಿಗೆ ಇವತ್ತು ನಾಳೆ ಒಂದು ಟೀ ಕರೆಕ್ಟಾಗಿದೆ, ಒಂದು ಟೀ ಕೂಡ ಕುಡಿಯೋಕ್ಕಾಗಲ್ಲ ಅಂಥದ್ರಲ್ಲಿ ಎಷ್ಟು ಚೆನ್ನಾಗಿರೋ ಗಿಡಗಳು ಬಂದಿದೆ ನೋಡಿ. ಇದು ನಾನು ಆರ್ಡ್ರ್ ಕೊಟ್ಟಂಥ ಲಿಸ್ಟ್ ಇದು. ನಾನು ಜಾಸ್ತಿ ದಾಸವಾಳ ಗಿಡ ಆರ್ಡ್ರ್ ಕೊಟ್ಟಿದ್ದೀನಿ. ನನ್ನ ಹತ್ರ ಬಿಳಿ ಮತ್ತು ಬೇಬಿ ಪಿಂಕು, ಆಮೇಲೆ ಕೆಲವೊಂದು ಡಬಲು ಪೆಟಲ್ಸು ದಾಸವಾಳ, ಇದೆಲ್ಲದನ್ನು ನಾನು ಆರ್ಡ್ರ್ ಕೊಟ್ಟಿದ್ದೀನಿ. ಕೆಲವೊಂದು ಏನೇನು ಗಿಡ ಇದೆ ಅಂತ ನಿಮ್ಗೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾನು ತೋರಿಸ್ತೀನಿ ನಿಮ್ಗೆ ಒಂದೊಂದೇ ಗಿಡ ಈಗ ಹೇಗಿದೆ ನೋಡಿ, ಅದು ಯಾವ ಥರ ಬಂದಿದೆ ನೋಡಿ. ಆವಾಗಲೇ ನಿಮಗೆ ಒಂದು ನಂಬಿಕೆ ಬರುತ್ತೆ ನೋಡಿ. ಇದು ನಾರ್ಮಲಾಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಕೋಕೋ ಪೀಟಲ್ಲಿ ನೆಟ್ಟಿದ್ರು ಸಣ್ಣ ಸಣ್ಣ ಇದರಲ್ಲಿ, ಅದನ್ನು ಹಾಗೆ ತೆಗೆದುಬಿಟ್ಟು ಪ್ಲಾಸ್ಟಿಕ್ ಕವರಲ್ಲಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿದೆ ಟೈಟಾಗಿ, ಅಂದರೆ ಮಣ್ಣು ಉದುರಲಾರ್ದಿದ್ದಂಗೆ. ಇದರಿಂದ ಏನಾಗಿದೆ ಅಂದರೆ ಗಿಡಗಳು 100% ಸೂಪರ್ ಕಂಡೀಷನಲ್ಲಿ ಬಂದಿದೆ. ಯಾವುದೇ ಥರವಾದ ಎಲೆಗಳು ಉದುರೋದಾಗಲಿ ಬಾಡೋದಾಗಲಿ ಯಾವುದೇ ಥರದಿಲ್ಲ. ಆರ್ಡ್ರ್ ಕೊಟ್ಟು 3 ಡೇಸಲ್ಲಿ 1-2 ಡೇಸಲ್ಲೇ ನನಗೆ ಡಿಸ್ಪ್ಯಾಚ್ ಮಾಡಿದ್ದಾರೆ. ಅವರು ಕಳಿಸಿ 2 ಡೇಸಲ್ಲೇ ನನಗೆ ಇದು ಕೊರಿಯರಲ್ಲಿ ಬಂದಿದೆ. ಕೊರಿಯರ್ ಕೂಡ ತುಂಬ ಚೆನ್ನಾಗಿ ಡೆಲಿವರಿ ಮಾಡಿದ್ದಾರೆ ನೋಡಿ. ಯಾವುದೇ ಥರ ಡ್ಯಾಮೇಜ್ ಆಗಿಲ್ಲ ಗಿಡಗಳಿಗೆ. ನಮ್ಗೆ ಆನ್ಲೈನಲ್ಲಿ ನಾವು ಆರ್ಡ್ರ್ ಕೊಟ್ಟಾಗ ನಾವು ನೋಡೋದೇನೆಂದರೆ ಡ್ಯಾಮೇಜ್ ಆಗಿದೆಯಾ ಇಲ್ಲ ಅಂತ. ತುಂಬ ಜನ ಏನು ಮಾಡ್ತಾರಂದರೆ ಲೇಟಾಗಿ ಕಳಿಸ್ತಾರೆ, ಅಂದರೆ ಕೆಲವು ಲೇಟಾಗಿ ಬರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಗಿಡಗಳ ಕಂಡೀಷನ್ ಹಾಳಾಗಿರುತ್ತೆ. ಅವ್ರು ಎಷ್ಟೇ ಚೆನ್ನಾಗಿದ್ದ ಗಿಡ ಕಳಿಸ್ಕೊಟ್ರು ನಮ್ಮನೆಗೆ ಬರೋರಷ್ಟಕ್ಕೆ ಹಾಳಾಗಿ ಹೋಗಿರುತ್ತೆ. ನಾನು ಕೆಲವೊಂದು ಗಿಡ ತರಿಸ್ಕೊಂಡಿದ್ದೀನಿ ನೋಡಿ. ಇದೊಂದು ಕ್ರೋಟನ್ ಗಿಡ ತರಿಸ್ಕೊಂಡಿದ್ದೀನಿ ಅಂತ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನನಗೆ, ಅದಕ್ಕೆ ತರಿಸ್ಕೊಂಡಿದ್ದೆ. ಗಿಡಗಳು ಮಾತ್ರ ನಿಮಗೆ ನಿಜ ಹೇಳಬೇಕಂದ್ರೆ ಗಿಡಗಳು ಮಾತ್ರ ತುಂಬ ತೆಳ್ಳು ತೆಳ್ಳಗೆ ಇದ್ದಾವೆ. ಕೆಲವೊಂದು ಹಿಡಿಕಡ್ಡಿ ಸೈಜಲ್ಲಿ ಇದ್ದಾವೆ, ಆದರೂ ಕೂಡ ತುಂಬ ಚೆನ್ನಾಗಿ ಬೇರು ಬೆಳೆದಿದೆ. ರೂಟ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗಿದೆ. ರೂಟ್ಸ್ ಇದ್ದರೆ ಎಷ್ಟೇ ತೆಳ್ಳಗಿದ್ದ ಗಿಡಗಳು ಆದರೂ ಕೂಡ ಅವು ಚೆನ್ನಾಗಿ ಸರ್ವೈವ್ ಆಗುತ್ತೆ. ಇನ್ನು ನೆಕ್ಸ್ಟ್ ತಿಂಗಳಿಂದ ಹೇಗಿದ್ರು ನಮ್ಮ ಮಳೆಗಾಲಕ್ಕೋಸ್ಕರ ಈಗ ಒಂದು ಜಸ್ಟ್ ಒಂದು 15-20 ದಿವಸ ನಾವು ಗಿಡಗಳನ್ನು ಕಾಪಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಕಮ್ಮಿ ರೇಟಲ್ಲಿ ನಾವು ಗಿಡಗಳು ತೊಗೊಬೋದು. ಇದೇ ನರ್ಸರಿಲಿ ಡೆವಲಪ್ ಆಗಿದ್ದ ಗಿಡಗಳು ಸಿಕ್ಕುತ್ತೆ, ಆದರೆ 150, 200, 300 ಆ ಥರ ಹೇಳ್ತಾರೆ. ನಮಗೆ 15 ರುಪೀಸ್ಗೆ 10 ರುಪೀಸ್ಗೆ ಗಿಡಗಳು ನಮ್ಮ ಮನೆಗೆ ಕಳಿಸ್ಕೊಡ್ತಿರ್ಬೇಕಿದ್ರೆ ನಾವು ಯಾಕೆ ಈ ಚಾನ್ಸನ್ನು ಮಿಸ್ ಆಗೋಣ ಅಲ್ವಾ ನೋಡಿ. ಇದು ವೆರಿಗೇಟೆಡ್ ನಂಜುಬಟ್ಲಿದು, ಇದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು ಎಲೆನೇ ಒಂಥರ ವೆರಿಗೇಟೆಡ್ ಆಗಿರುತ್ತೆ. ಆಮೇಲೆ ಇದು ಕಾಕಡ. ಜಾಸ್ತಿ ನಾನು ದಾಸವಾಳನ ಒಂದೊಂದು ಕಲರಲ್ಲಿ 2-3 ಕೂಡ ಆರ್ಡ್ರ್ ಮಾಡಿದ್ದೀನಿ. ಅಂದರೆ 2 ಗಿಡ 3 ಗಿಡ ಈ ಥರ ಕೂಡ ಒಂದೇ ಕಲರಲ್ಲಿದೆ. ವೈಟು, ಬೇಬಿ ಪಿಂಕು, ಡಬಲ್ ಪೆಟಲ್ಸು, ಇದೆಲ್ಲ ಇದೆ ಅದರಲ್ಲಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಮಾತಾಡೋ ವಾಯ್ಸಲ್ಲಿ ನೀವು ಅದನ್ನು ಖುಷಿನ ನೀವು ಫೀಲ್ ಆಗ್ತೀರಾ ಅಂದ್ಕೊಂಡಿದ್ದೀನಿ. ಬೇರಂತೂ ತುಂಬ ನೋಡಿ, ಎಲೆಗಳು ಕೂಡ ಸ್ವಲ್ಪ ಕೂಡ ಉದುರಲಿಲ್ಲ. ಒಂದು 2-3 ಎಲೆ ಅದು ನ್ಯಾಚುರಲ್ ಅಲ್ಲ ಉದುರೋದು, ಹಣ್ಣಾಗಿಲ್ಲ ನೋಡಿ. ಯಾವುದೇ ಥರ ಬಾಡಿಲ್ಲ, ಹಣ್ಣಾಗಿಲ್ಲ, ತುಂಬ ಒಳ್ಳೆ ಕಂಡೀಷನಲ್ಲಿ ಬಂದಿದೆ. ಆ್ಯಕ್ಚುಲಿ ಈ ಗಿಡಗಳನ್ನ ಅವ್ರು ಕಳಿಸ್ಬೇಕಿದ್ರೆ ಏನು ಮಾಡ್ತಾರೆ ಅಂದರೆ, ಆ ಗಿಡಗಳಿಗೆ ಲೇಬಲ್ ಹಾಕಿರ್ತಾರೆ. ನಾವು ಯಾವ ಕಲರ್ ಇದು ಮಾಡಿರ್ತೀವೋ ಇದು ಸೇಮ್ ಕಲರ್ ಅಂತೇಳಿ ಅವರು ಒಂದು ಪೇಪರಲ್ಲಿ ಬರೆದಿರ್ತಾರೆ, ಕೋಡ್ ಬರೆದಿರ್ತಾರೆ. ಆ ಕೋಡನ್ನು ನಾವು ಇಲ್ಲಿ ಇದು ಮಾಡಿದರೆ ನಮ್ಗೆ ಅದು ಯಾವ ಕಲರ್ ಅಂತ ಗೊತ್ತಾಗುತ್ತೆ. ಆದರೆ ನನಗೆ ಕಳಿಸ್ತಾ ಮಾತ್ರ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅದು ಕೋಡ್ ಬರೆಯೋಕ್ಕೆ ಮರ್ತೋಗಿದ್ದಾರೆ. ಡೈರೆಕ್ಟಾಗಿ ಒಂದು ಲಿಸ್ಟ್ ಮಾತ್ರ ಕಳಿಸಿದ್ದಾರೆ. ಇವಾಗ ನಮಗೆ ಯಾವ ದಾಸವಾಳ ಯಾವ ಕಲರ್ ಅಂತ ಗುರುತಿಡಿ ತುಂಬ ಕಷ್ಟ. ಹೂವಾಗೋ ತನಕ ನಾವು ಅದನ್ನು ವೆಯ್ಟ್ ಮಾಡಲೇಬೇಕದು. ಹೂವಾದ್ರ ಮೇಲೇ ನಮ್ಗೆ ಗೊತ್ತಾಗುತ್ತೆ. ಕೆಲವೊಂದು ಗಿಡ ನಾವು ಗುರುತಿಡಿಬೋದು, ಕೆಲವೊಂದು ಮಾತ್ರ ಗುರುತಿಡಿಯೋಕ್ಕಾಗಲ್ಲ ನೋಡಿ. ಎಕ್ಸರ ತರಿಸ್ಕೊಂಡಿದ್ದೀನಿ, ಆಮೇಲೆ ಕ್ರೀಪ್ ಜಾಸ್ಮಿನ್. ನಾವು ಗಿಡಕ್ಕೆ ಆರ್ಡ್ರ್ ಕೊಟ್ಟಾಗಲೇ ನಾವು ಪಾಟಲ್ಲಿ ಮಣ್ಣನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಆ ಗಿಡ ಬರೋರಷ್ಟೇ ಸೆಟ್ ಆಗಿರುತ್ತೆ, ನಾವು ಗಿಡಗಳನ್ನ ನೆಡೋಕ್ಕೆ ಈಸಿಯಾಗಿರುತ್ತೆ. ನಾನು ಈ ಗಿಡ ನೆಡೋಕ್ಕೆ ಯಾವ್ಯಾವ ಥರದ್ದು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ.
ಒಂದು ಪಾಲು ಮಣ್ಣು, ಒಂದು ಪಾಲು ಗೊಬ್ಬರ, ಒಂದು ಪಾಲು ಮರಳು ತೊಗೊಂಡಿದ್ದೀನಿ. ಇವು ಯಾಕೆ ಮರಳು ಅಂತೇಳಿದರೆ, ಗಿಡಗಳಲ್ಲಿ ನಾವು ಹೊಸ ಗಿಡ ನೆಡುವಾಗ ಬೇರು ಸ್ವಲ್ಪ ಎಳೆದಿರುತ್ತೆ, ಅದು ಅಲ್ಲಿ ನರ್ಸರಿಗೂ ನಮ್ಮಲ್ಲಿಗೂ ಅದು ಸೆಟ್ಟಾಗೋಕ್ಕೆ ತುಂಬ ದಿವಸ ಹಿಡಿಯುತ್ತೆ. ಅಂಥದಕ್ಕೋಸ್ಕರ ಮರಳಲ್ಲಿ ನೆಟ್ಟವಾಗ ಏನಾಗುತ್ತೆ ಅಂದರೆ ಬೇಗ ಸೆಟ್ಟಾಗುತ್ತೆ ಗಿಡ. ಅದೊಂದು ಮಾತ್ರ ಯಾವಾಗಲೂ ನೆನಪಿಟ್ಕೊಳ್ಳಿ, ನೀವು ಯಾವಾಗಲೇ ಆಗಲಿ ಹೊಸ ಗಿಡ ನೆಡಬೇಕಿದ್ರೆ ಸಾಯ್ಲು ಲೂಸ್ ಆಗಿರಬೇಕು, ನೀರು ಹಾಕಿದ ತಕ್ಷಣ ಅದು ಬಸ್ತು ಹೋಗ್ಬಿಡ್ಬೇಕು. ಅದೇನಾದ್ರು ಪಾಟಲ್ಲಿ ನಿಂತು ಅಂದರೆ ಗಿಡಗಳು ಬೇರು ಕೊಳತೋಗುತ್ತೆ, ಗಿಡಗಳು ಬೇರಿಗೆ ಏನಾದ್ರು ಹಾನಿ ಆಯಿತು ಅಂತೇಳಿದರೆ ಆದಷ್ಟು ಬೇಗನೆ ಅಂದರೆ ಒಂದು ವಾರದಲ್ಲೇ ಗಿಡಗಳ ಎಲೆಯೆಲ್ಲ ಹಣ್ಣಾಗಿ ಹೋಗುತ್ತೆ. ಹಣ್ಣಾಗಿ ಹೋಯಿತು ಅಂತೇಳಿದ್ರೆ ನಮಗೊಂದು ಇದು ಏನಂತೇಳಿದರೆ ಈ ಗಿಡಗಳು ನಾವು ನೆಟ್ಟಿದ್ದು ಸರಿಯಾಗಲಿಲ್ಲ ಅಂತ ಅರ್ಥ. ಓಕೆನಾ, ನೋಡಿ ಈ ಗಿಡಗಳನ್ನು ನಾನೇನು ಮಾಡಿದ್ದೀನಿ, ಎಲ್ಲ ಸಣ್ಣ ಸಣ್ಣ ಪಾಟಲ್ಲಿ ನೆಟ್ಟಿದ್ದೀನಿ. ಯಾಕೆ ಅಂತೇಳಿದರೆ ಆ ಗಿಡಗಳು ತುಂಬ ಚಿಕ್ಕ ಚಿಕ್ಕದಿದೆ, ಅಂದರೆ ತುಂಬ ಸಪೂರವಾಗಿದೆ. ಅಂಥದನ್ನು ದೊಡ್ಡ ದೊಡ್ಡ ಪಾಟಲ್ಲಿ ನೆಟ್ಟೆ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ ಅಂದರೆ ಸೆಟ್ಟಾಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕೆಲವ್ರು ಮಾಡೋ ಪ್ರಾಬ್ಲಮ್ಮೆ ಏನಂತೇಳಿ, ಕೆಲವ್ರ ಮನೇಲಿ ಪ್ರಾಬ್ಲಮ್ಮು ಸಣ್ಣ ಸಣ್ಣ ಗಿಡನ ದೊಡ್ಡ ದೊಡ್ಡ ಪಾಟಲ್ಲಿ ನೆಟ್ಬಿಡ್ತಾರೆ, ಮತ್ತೆ ಪುನಃ ರಿಪೋರ್ಟ್ ಮಾಡೋದು ಯಾಕೆ ಅಂತ. ಅದು ತುಂಬ ತಪ್ಪಾದ ಒಂದು ಕೆಲಸ ಅದು, ಆ ಥರ ಮಾಡಬಾರ್ದು. ಗಿಡಗಳ ಸೈಜ್ ಮೇಲೆ ನಾವು ಪಾಟ್ ಸೈಜ್ ತೊಗೊಬೇಕು. ನಾನು ಇದರಲ್ಲಿ 4 ಇಂಚು 5 ಇಂಚು ಮಧ್ಯದೊಳಗಿರೋದು ತೊಗೊಂಡಿದ್ದೀನಿ. ಆಮೇಲೆ ಎಲ್ಲ ಗಿಡಗಳನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಸೆಮಿ ಶೇಡಲ್ಲಿ ಇಟ್ಟಿದ್ದೀನಿ. ಅಂದರೆ ಸ್ವಲ್ಪ ಮಟ್ಟಿಗೆ ಬಿಸಿಲು ಬರುತ್ತೆ, ಮತ್ತು ಬೇರೆ ಟೈಮಲ್ಲೆಲ್ಲ ನೆರಳೆ ಇರುತ್ತೆ. ಅಂಥ ಪ್ಲೇಸಲ್ಲಿ ನೆಟ್ಟಾಗ ಏನಾಗುತ್ತೆ ಅಂದರೆ ಗಿಡ ಬೇಗ ಸೆಟ್ ಆಗುತ್ತೆ. ಆಮೇಲೆ ನೀರು ಕೂಡ ಜಾಸ್ತಿ ಹಾಕಬಾರ್ದು. 2-3 ದಿವಸಕ್ಕೆ ಒಂದು ಸರ್ತಿ ಮಣ್ಣು ಒಣಗಿದೆ ಅಂದಾಗಲೇ ನೀರು ಹಾಕಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನೀರು ಜಾಸ್ತಿ ಆದರೂ ಕೂಡ ಎಲೆಗಳೆಲ್ಲ ಉದುರಿ ಹೋಗುತ್ತೆ, ಬೇರು ಕೊಳತು ಹೋಗುತ್ತೆ, ನಮಗೆ ಗಿಡ ಬದುಕೋಕುಳಿಯೋಕ್ಕೆ ಸಾಧ್ಯತೆ ಇರಲ್ಲ. ಅದಕ್ಕಿಂತ ತುಂಬ ಜನ ಏನಂತಾರೆ, ಹೊಸ ಗಿಡ ತೊಗೊಂಡಾಗ ಸತ್ತೋಗುತ್ತಲ್ಲ ಅಂತ ಫೀಲ್ ಆಗ್ತಿರ್ತೆ, ಯಾಕೆ ಇವೆಲ್ಲ ಜಾಗ್ರತೆ ತಗೊಳ್ಳಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಲೆಂಥಿ ಆದರೂ ಕೂಡ ಇದು ಮಾಡ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಆಮೇಲೆ ನಾನು ಸ್ವಲ್ಪ ಗಿಡಗಳೆಲ್ಲ ಚೆನ್ನಾಗಿ ಡೆವಲಪ್ ಆದ ಮೇಲೆ ನೆಕ್ಸ್ಟ್ ಹೆಂಗೂ ಬರೋದು ಮಳೆಗಾಲ ಎಂಡಲ್ಲಿ ದೀಪಾವಳಿ ಆದರ ಮೇಲೆ ನಾನು ಈ ಥರ ಒಂದೊಂದು ಫೀಟು ಪಾಟಿಗೆ ನಾನು ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತೀನಿ. ಕೆಲವೊಂದನ್ನು ನಾನು ಏನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಭೂಮಿಲೆ ನೆಡ್ತೀನಿ. ಭೂಮಿಲಿ ನೆಟ್ಟಾಗ ಏನಾಗುತ್ತೆ ಅಂದರೆ ದಾಸವಾಳ ಗಿಡ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಮನೇಲಿ ಪ್ಲೇಸ್ ಇದಕ್ಕೋಸ್ಕರ ನಾನು ಭೂಮಿಲಿ ನೆಡ್ತೀನಿ, ಇಲ್ಲಾಂತೇಳಿ ಪಾಟಲ್ಲಿ ಕೂಡ ನಾವು ನೆಡ್ಬೋದು. ಆಮೇಲೆ ಅದು ಇನ್ನೂ ದೊಡ್ಡದಾಯ್ತು ಅಂದಾಗ ಅದನ್ನ ಪ್ರತಿ ವರ್ಷ ರಿಪೋರ್ಟ್ ಮಾಡ್ತಾಯಿದ್ರೆ ಸರಿ ಹೋಗುತ್ತೆ. ಇದು ಫ್ರೆಂಡ್ಸ್ ನಾನು ತರಿಸ್ಕೊಂಡಂಥ ಗಿಡಗಳ ಕತೆ. ನಿಮಗೂ ಈ ಗಿಡ ನೋಡಿ ಇಷ್ಟ ಆಗಿ ನಿಮ್ಗೆ ತರಿಸ್ಕೊಬೇಕಂದ್ರೆ ನನಗೊಂದು ಕಾಮೆಂಟ್ ಮಾಡಿ, ನಾನು ನಿಮಗೆ ಫೋನ್ ನಂಬರ್ ಕೊಡ್ತೀನಿ, ನೀವು ಅವ್ರಿಗೆ ವಾಟ್ಸಪ್ ಮಾಡಿ, ನಿಮ್ಗೆ ಅವ್ರು ಲಿಸ್ಟ್ ಕೊಡ್ತಾರೆ, ಅದರಲ್ಲಿ ನೋಡಿಬಿಟ್ಟು ನೀವು ಇದು ಮಾಡ್ಕೊಬೋದು. ನನಗೆ ಏನಾದ್ರು ಚಾನ್ಸ್ ಇದ್ರೆ ನಾನು ಅವ್ರದ್ದು ಇದು ಕೂಡ ಕೊಡ್ತೀನಿ, ವೆಬ್ಸೈಟ್ ಅಡ್ರೆಸ್ ಕೊಡ್ತೀನಿ, ನೀವು ತರಿಸ್ಕೊಬೋದು. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಒಳ್ಳೆ ವಿಡಿಯೋ ಬರುತ್ತೆ, ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.